ಎಲ್ಲರಿಗೂ ನಮಸ್ಕಾರ. ಪ್ರೊಫೆಸರ್ ಕೆ ಪಿ ರಾವ್ ಅವರನ್ನು ನಾನು ಈ ಸಭೆಗೆ ಪರಿಚಯಿಸಬೇಕಾಗಿಯೇ ಇಲ್ಲ. ಅದು ಪರಿಚಯಿಸೋದು ಅಂತಂದರೆ ನನಗಿಂತ ಹೆಚ್ಚು ಯಾರಿಗೆ ಕೆ ಪಿ ರಾಯರ ಬಗ್ಗೆ ಪರಿಚಯ ಇದೆಯೋ ಅವರಿಗೆ ನಾನು ಅವ್ರ ಕುರಿತು ಹೇಳ್ದಂಗೆ ಆಗುತ್ತೆ. ಎಲ್ಲರಿಗೂ ನನಗಿಂತ ಹೆಚ್ಚು ಅವರಿಗೆ ಅವರ ಬಗ್ಗೆ ಗೊತ್ತು. ನಾವು ಅನೇಕ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಕುರಿತು ಎಲ್ಲವೂ ಗೊತ್ತಿದೆ ಅಂತ ಅಂದ್ಕೊಂಡಿರ್ತೇವೆ, ಆದರೆ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿರೋದಿಲ್ಲ. ಕೆ ಪಿ ರಾಯರು ಕಾದಂಬರಿಯನ್ನು ಬರೀತಾ ಇದ್ದಂಥ ವಿಷಯ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ, ಮತ್ತು ಅವರು ಈ ಕಾದಂಬರಿ ಬರೆದು ಈಗ ಇದನ್ನು ಅದರ ಕುರಿತು ಮಾತನಾಡಲಿಕ್ಕೆ ನಾವು ಅವರನ್ನು ವಿನಂತಿ ಮಾಡಿಕೊಂಡಿದ್ದೇವೆ. ಎಲ್ಲರಿಗೂ ಗೊತ್ತಿರೋ ವಿಷಯಗಳನ್ನು ಹೇಳ್ತಾ ಹೋಗ್ಬೋದು. ಅವರು ಕಿನ್ನಿ ಕಂಬಳ ಪದ್ಮನಾಭರಾವ್, ಅವರು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವರು. ಅವರು ಟಾಟಾ ಪ್ರೆಸ್ನಲ್ಲಿ, ಮೋನೋಟೈಪ್ನಲ್ಲಿ, ಅವರು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಎಲ್ಲ ಹೇಳ್ತಾ ಹೋಗ್ಬೋದು. ನಮಗೆ ಗೊತ್ತಿರೋದು ಅವರು, ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳ್ದಂಗೆ, ಅವರೊಂದು ತಂತ್ರಜ್ಞಾನಿಯೂ ಹೌದು, ತತ್ವಜ್ಞಾನಿಯೂ ಹೌದು. ಹಾಗೆಯೇ ಅವ್ರನ್ನ ಸಾಮಾನ್ಯವಾಗಿ ಕನ್ನಡದ ಕೀಲಿ ಮಣೆಯನ್ನು ಅವರು ಬೆಳೆಸಿದರು ಮತ್ತು ಅದನ್ನು ನಾಡಿಗೆ ಕೊಟ್ಟು ನಾಡೋಜರಾದರು ಅವರು. ಹೀಗಾಗಿ ಅವರಿಗೆ ಹಲವು ಪ್ರಶಸ್ತಿಗಳು ಬಂದಿವೆ. ಇತ್ತೀಚೆಗಷ್ಟೇ ಅವರಿಗೆ ಕಾರಂತರ ಬಾಲವನ ಪ್ರಶಸ್ತಿ ಬಂದಿದೆ. ಆದರೆ ಕೆ ಪಿ ರಾಯರ ವ್ಯಕ್ತಿತ್ವವನ್ನು ಈ ಕೆಲವು ಮಾತುಗಳಲ್ಲಿ ಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಅವ್ರದ್ದು ಒಂದು ರೀತಿ ಪಾದರಸದಂತಹ ವ್ಯಕ್ತಿತ್ವನೇ. ಇತ್ತೀಚೆಗೆ ಒಂದು ಪುಸ್ತಕ ಬಂದಿದೆ, ರೆಸ್ಟ್ಲೆಸ್ ಆ್ಯಸ್ ಮರ್ಕ್ಯೂರಿ. ಸೊ ಆ ರೀತಿ ಪಾದರಸದಂಥ ವ್ಯಕ್ತಿತ್ವ, ಮತ್ತು ಅವರ ಮನಸ್ಸು ಹಲವು ದಿಕ್ಕಿನಲ್ಲಿ ಏಕಕಾಲಕ್ಕೆ ಕೆಲಸ ಮಾಡ್ತಾ ಇರ್ತದೆ. ಸೊ ಅವರು ಸಾಹಿತ್ಯ, ತಂತ್ರಜ್ಞಾನ, ತತ್ವಜ್ಞಾನ, ವಿಜ್ಞಾನ, ಜ್ಞಾನ, ಸೊ ಹೀಗೆ ಹಲವು ದಿಕ್ಕುಗಳಲ್ಲಿ ಏಕಕಾಲಕ್ಕೆ ಕೆಲಸ ಮಾಡ್ತಾ ಇರುತ್ತೆ. ಅವರ ಕಾದಂಬರಿಯ ಹೆಸರು ವರ್ಣಕ. ನಾನು ತೆಗೆದುಕೊಳ್ಳುವ ಶಬ್ದ ಈ ವರ್ಣ ಅಂತನ್ನುವುದು, ವರ್ಣ ಅವರದು ವರ್ಣರಂಜಿತ ವ್ಯಕ್ತಿತ್ವ ಅಂತನ್ನುವುದು. ಈ ವರ್ಣರಂಜಿತ ವ್ಯಕ್ತಿತ್ವ ಅಂತನ್ನುವುದು ಹಲವು ಬಣ್ಣಗಳಿವೆ ಅದರಲ್ಲಿ. ಅದರಲ್ಲಿ ಎಲ್ಲ ರೀತಿಯ ಬಣ್ಣಗಳು ಅವರ ವ್ಯಕ್ತಿತ್ವದಲ್ಲಿ ಕಾಣಿಸುತ್ತೆ. ಒಂದೊಂದು ಬಣ್ಣವೂ ಕೂಡ ಅವರ ಒಂದೊಂದು ಆಸಕ್ತಿಯನ್ನು ಬಹುಶಃ ಪ್ರತಿನಿಧಿಸುತ್ತೆ ಅಂತ ನಾನು ಅಂದುಕೊಂಡಿದ್ದೇನೆ. ಆ ದೃಷ್ಟಿಯಿಂದ ಅವರದು ವರ್ಣರಂಜಿತ ವ್ಯಕ್ತಿತ್ವ ಅಂತನ್ನುವುದು. ಹೀಗೆ ಅವರು ಅವ್ರನ್ನ ಭೇಟಿಯಾದವರು ಎಲ್ರಿಗೂ ಗೊತ್ತಿದೆ, ಅವ್ರು ಯಾವಾಗಲೂ ಒಂದು ಪುಸ್ತಕ ಅವ್ರ ಜೊತೆಗೆ ಇರ್ತಾ ಇತ್ತು, ಮತ್ತು ಅವರು ಪುಸ್ತಕದ ಕುರಿತು ವಿಚಾರದ ಕುರಿತು ಮಾತನಾಡುವರು. ಅವರು ಅವರಿಗೆ ಬೇರೆ ಉಳಿದ ಈ ಪ್ರಾಪಂಚಿಕ ಕೋಟ್ ಅನ್ಕೋಟ್ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಅವರು ಹೆಚ್ಚು ಯಾವತ್ತೂ ತಲೆ ಕೆಡಿಸ್ಕೊಂಡವರಲ್ಲ. ಅವರು ವಿಚಾರಗಳ ಬಗ್ಗೆ ಆ ಒಂದು ಶೋಧದಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿರುವವರು, ಮತ್ತು ಹಲವು ಸಾಹಿತಿಗಳ ಜೊತೆಗೆ, ಹಲವು ಕಲಾವಿದರ ಜೊತೆಗೆ, ವಿಜ್ಞಾನಿಗಳ ಜೊತೆಗೆ ಅವರು ಒಡನಾಡಿದವರು. ಕನ್ನಡದ ಎಲ್ಲ ಹಿರಿಯ ಸಾಹಿತಿಗಳು, ಬೇಂದ್ರೆಯವರಿಂದ ಹಿಡಿದು ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಈ ರೀತಿ ಅಲ್ಲಿ ಧಾರವಾಡದ ಅಟ್ಟ, ಹೀಗೆ ಅವರ ಒಡನಾಟ ಸಾಹಿತ್ಯ ಜಗತ್ತಿನ ಜೊತೆಗೆ ಇದ್ದೇ ಇತ್ತು. ಈಗ ಅವರು ಕಾದಂಬರಿಯನ್ನು ಬರೆದಿದ್ದಾರೆ, ಕೆಲವು ಸಣ್ಣ ಕಥೆಗಳನ್ನು ಬರೆದವರು ಪ್ರಕಟಿಸಿದರು, ಇವತ್ತು ಕಾದಂಬರಿಯನ್ನು ಬರೆದಿದ್ದಾರೆ. ಈ ಕಾದಂಬರಿಯ ಕುರಿತು ಅನೇಕ
ಮಾತುಗಳಿವೆ, ಅನೇಕ ಚರ್ಚೆಗಳಿವೆ. ಈ ಕಾದಂಬರಿ ಪ್ರಕಾರ ಅಂತನ್ನುವುದು ಏನು ಎಂತ ಎನ್ನುವುದರ ಕುರಿತು ಹಲವು ವಾಗ್ವಾದಗಳು ಚರ್ಚೆಗಳು ಇವೆ. ಒಂದು ಮಾತು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ, ಅನಂತಮೂರ್ತಿಯವರು ಹೇಳಿರೋದು, ಈ ಕಾದಂಬರಿ ಅನ್ನುವುದು ಮುಟ್ಟು ಸಾಹಿತ್ಯ ಅಂತನ್ನುವುದು, ಒಟ್ಟಾರೆಯಾಗಿ ಮುಖ್ಯವಾಗಿ ಕಾದಂಬರಿ ಅಂತನ್ನುವುದು ಅದೊಂದು ಡಿಬೇಟ್ ಅಲ್ಲ, ಅದೊಂದು ಎಕ್ಸ್ಪ್ಲೋರೇಷನ್ ಅಂತನ್ನುವುದು. ಇಟ್ಸ್ ನಾಟ್ ಎ ಡಿಬೇಟ್ ಬಟ್ ಇಟ್ ಇಸ್ ಎನ್ ಎಕ್ಸ್ಪ್ಲೋರೇಷನ್ ಅಂತನ್ನುವುದು. ಈ ಡಿಬೇಟ್ನಲ್ಲಿ ಸಾಮಾನ್ಯವಾಗಿ ಒಂದು ನಿಲುವನ್ನು ತೆಗೆದುಕೊಂಡು ಆ ನಿಲುವಿನ ಸಮರ್ಥನೆಗೋಸ್ಕರವಾಗಿ ನಾವು ಪ್ರಯತ್ನಿಸ್ತಾ ಇರ್ತೇವೆ ಅನ್ನುವ ಹಿನ್ನೆಲೆಯಲ್ಲಿ ಈ ಕಾದಂಬರಿ ಅಂತನ್ನುವುದು ಒಂದು ಡಿಬೇಟ್ ಅಲ್ಲ, ಆದರೆ ಅದೊಂದು ಎಕ್ಸ್ಪ್ಲೋರೇಷನ್, ಅದೊಂದು ಅನ್ವೇಷಣೆ, ಅದೊಂದು ಅನ್ವೇಷಣೆ. ಏಕೆಂದರೆ ಅದನ್ನು ಏನನ್ನು ಹೇಳಲಿಕ್ಕೆ ಹೊರಟ ಹಾಗೆ ಇನ್ನೂ ಅನೇಕ ವಿಷಯಗಳು ಹೊಳೆಯುತ್ತಾ ರೂಪುಗೊಳ್ಳುವಂತಹ ಒಂದು ಸಾಹಿತ್ಯ ಕೃತಿ ಅದು ಕಾದಂಬರಿ ಅನ್ನುವಂಥ ಮಾತು. ಬಹುಶಃ ನಾನು ಕೆ ಪಿ ರಾಯರನ್ನು ಸುಮಾರು ವರ್ಷಗಳಿಂದ ಸುಮಾರು ಹತ್ತಿರದಿಂದ ನೋಡ್ತಾ ಇರುವ ಹಿನ್ನೆಲೆಯಲ್ಲಿ ಹೇಳಬಹುದಾದ ಈ ಮಾತು ಅಂತಂದರೆ, ಸೊ ಅವರ ಯೋಚನೆಯೂ ಕೂಡ ಹಾಗೇ, ಅದು ಅವರು ಮಾತನಾಡ್ತಾ ಓದ್ತಾ ಅದು ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಾ ಹೋಗುವಂತಹ ಒಂದು ಲಹರಿ, ಅದು ಲಹರಿ. ಆ ಹಿನ್ನೆಲೆಯಲ್ಲಿ ಬಹುಶಃ ಕಾದಂಬರಿಯೂ ಕೂಡ ಆ ರೀತಿ ಇರಬಹುದೇನೋ ಅಂತ ನಾನು ಓದಿಲ್ಲ ಇನ್ನು, ಅವರೇ ಈ ಕಾದಂಬರಿಯ ಕುರಿತು ಹೇಳಬೇಕು. ಸೊ ಈ ಹಿನ್ನೆಲೆಯಲ್ಲಿ ಲೇಖಕರ ಮಾತಿನಲ್ಲಿಯೇ ನಾವು ಈ ಒಟ್ಟು ಸೃಷ್ಟಿಕ್ರಿಯೆಯ ಕುರಿತು ಹೆಚ್ಚಿನ ಮಾತುಗಳನ್ನು, ಹೆಚ್ಚಿನ ವಿವರಗಳನ್ನು ತಿಳಿಯೋದಕ್ಕೋಸ್ಕರವಾಗಿ ನಾವು ಈ ಒಂದು ಸಂದರ್ಭವನ್ನು ಸೃಷ್ಟಿಸಿಕೊಂಡಿದ್ದೇವೆ. ಮತ್ತು ಆ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಕೆ ಪಿ ರಾವ್ ಇವರು ನಮ್ಮ ಜೊತೆಗೆ ಇದ್ದಾರೆ. ಈ ಸಂದರ್ಭದಲ್ಲಿ ಅನೇಕರು ಇಲ್ಲಿ ಹೊಸದಾಗಿ ಬಂದಿರುವುದರಿಂದ ಒಂದು ಮಾತು, ಇಲ್ಲಿ ಗಾಂಧಿಯನ್ ಸೆಂಟರ್ ಫಾರ್ ಫಿಲಾಸಾಫಿಕಲ್ ಆರ್ಟ್ಸ್ ಆ್ಯಂಡ್ ಸೈನ್ಸಸ್ ಎನ್ನುವುದು ಮಣಿಪಾಲ್ ಯೂನಿವರ್ಸಿಟಿಯ ಅಂಗಸಂಸ್ಥೆ. ಇದರಲ್ಲಿ ಎಮ್ ಎ ಇನ್ ಇಕೋಸಾಫಿಕಲ್ ಎಸ್ಥೆಟಿಕ್ಸ್ ಮತ್ತು ಎಮ್ ಎ ಇನ್ ಆರ್ಟ್ ಆ್ಯಂಡ್ ಪೀಸ್ ಸ್ಟಡೀಸ್, ಇವೆರಡು ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ ಇವೆ. ಮತ್ತು ಎಸ್ಥೆಟಿಕ್ಸ್ ಬಿ ಎ ಇನ್ ಎಸ್ಥೆಟಿಕ್ಸ್ ಆ್ಯಂಡ್ ಪೀಸ್ ಸ್ಟಡೀಸ್ ಅಂತ ಅನ್ನೋದು ಇಲ್ಲಿಯ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್. ಮತ್ತು ಈ ಹಿನ್ನೆಲೆಯಲ್ಲಿ ನಮ್ಮ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ, ಹಾಗೆಯೇ ನೀವೆಲ್ಲರೂ ಈ ಸಂದರ್ಭದಲ್ಲಿ ಕೆ ಪಿ ರಾಯರ ನಿಮಿತ್ತವಾಗಿ ಇಲ್ಲಿ ಬಂದಿದ್ದೀರಿ. ನಿಮ್ಮನ್ನು ಈ ಸಂದರ್ಭದಲ್ಲಿ ಕೆ ಪಿ ರಾಯರ ಜೊತೆಗೆ ನಿಮ್ಮೆಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ವಾಗತಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ.